हेलो फ्रेंड्स, सो आई होप एल्लरू आराम इद्दीरि एंड नम यूट्यूब चैनल मेले एल्लदक्किंत जास्ति मोस्ट व्यूड वीडियो एनित्तु अंतंद्रे हाउ टू एक्सपोर्ट्स कोकोनट फ्रॉम इंडिया. ओके, सो कोकोनट एक्सपोर्टर्स एस्पायरिंग कोकोनट एक्सपोर्टर्स भाळ अदार. आमेले भाळष्ट मंदि ननगे कॉन्टैक्ट माडतिद्रे. आमेले यूट्यूब चैनल मेले आ वीडियो आ पर्टिक्युलर वीडियो भाळष्ट व्यूज बंदव अंतंद मेले सो ननगे एनु अनिस्ते इन्नु स्वल्प जास्ति डीटेल आगि वीडियो अदर मेले नावु माडबेकु अंद्रे लास्ट टाइम वीडियो एनित्तु अदरकिन्न स्वल्प जास्ति डीटेल नावु कोडबेकु आमेले अंडरस्टैंडिंग नावु कोडबेकु अंत हेळि इदन्न वीडियो नानु माडगतीनि. सो नम्म कर्नाटक एनैति लक्किली वन आफ् द इंडियाज नंबर वन ರ್ಯಾಂಕಿಂಗ್ ನಾಗ ಐತಿ ಪ್ರೊಡಕ್ಷನ್ ಆಫ್ ಕೋಕೋನಟ್ ನಾಗ. ಸೊ ಭಾಳಷ್ಟು ಪ್ಲೇಸಸ್ ಅದಾವು. ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ನಂಬರ್ ಒನ್ ಐತಿ, ಸೆಕೆಂಡ್ ಇರುವುದು ತಮಿಳ್ನಾಡು, ಥರ್ಡ್ ಇಸ್ ಕೇರಳ, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಒಡಿಸ್ಸಾ. ಕೆಳಗಿಂದೆಲ್ಲ ಬಿಟ್ಬಿಡ್ರಿ, ಅಷ್ಟು ಮಾರ್ಕೆಟ್ ಶೇರ್ ಇಲ್ಲ. ನಾವು ಬರೀ ಕರ್ನಾಟಕ ಮೇಲೆ ಫೋಕಸ್ ಮಾಡತ್ತೀವಿ. ಅದ್ರ ಸಲುವಾಗಿ ಲೆಟ್ ಸಿ ಹೌ ಮಚ್ ಕರ್ನಾಟಕ ಈಸ್ ಪ್ರೊಡ್ಯೂಸಿಂಗ್. ಸೊ 4,287 tons ಕರ್ನಾಟಕ ಹೋಲ್ ಒನ್ ಇಯರ್ನಾಗ ಅಷ್ಟು ಟನ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ವಿದಿನ್ ಕರ್ನಾಟಕ. ಓಕೆ, ಸೊ ದ್ಯಾಟ್ ಇನ್ಕ್ಲೂಡ್ಸ್ ಮಾರ್ಕೆಟ್ ಶೇರ್ ಆಫ್ 30%. ಸೊ 30% ಪ್ಲಸ್ ಮಾರ್ಕೆಟ್ ಶೇರ್ ಬರೀ ಕರ್ನಾಟಕದಿಂದ ಐತಿ. ಕರ್ನಾಟಕ ಅಕೌಂಟ್ಸ್ ಆನ್ ಎವರೇಜ್ ಆಫ್ 23% ಆಫ್ ಕೋಕೋನಟ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಓಕೆ, ಟೋಟಲ್ ಇಂಡಿಯಾ ಒಳಗೆ ಕೋಕೋನಟ್ ಪ್ರೊಡಕ್ಷನ್ ಏನೈತಿ ಅದ್ರೊಳಗೂ 23% ಕರ್ನಾಟಕದ ಐತಿ. ಸೊ ಹ್ಯೂಜ್ ವಾಲ್ಯೂಮ್ ಆಫ್ ಕೋಕೋನಟ್ ನಾವು ಇದು ಮಾಡ್ತೀವಿ. ಆಲ್ಮೋಸ್ಟ್ 5 lakh hectares ಆಫ್ ಲ್ಯಾಂಡ್ ಇನ್ ಕರ್ನಾಟಕ ಇಸ್ ಡೆಡಿಕೇಟೆಡ್ ಟು ಕೋಕೋನಟ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಕೋಕೋನಟ್ ಪ್ರೊಡಕ್ಷನ್ ಹಾಗೆ ಆಗಳ ನಂಬರ್ ತೋರಿಸಿದ ಅದೇ ನಂಬರ್ ಐತಿ. ಸೊ ಈ ಥರ ಏನೈತಿ, ಕರ್ನಾಟಕ ಇಂಡಿಯಾ ಒಳಗೆ ನಂಬರ್ ಒನ್ ಐತಿ ಅದು ನಮಗೆ ಗೊತ್ತಾಯ್ತು. ನಾವು ಕಮಿಂಗ್ ಟು ವರ್ಲ್ಡ್ ಮಾರ್ಕೆಟ್. ಸೊ ವರ್ಲ್ಡ್ ಮಾರ್ಕೆಟ್ ನಾವು ನೋಡಿದ್ವಿ ಅಂತಂದ್ರೆ ಲೆಟ್ ಸಿ ವೇರ್ ಇಂಡಿಯಾ ಸ್ಟ್ಯಾಂಡ್. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕೋಕೋನಟ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್, ಅಕೌಂಟೆಡ್ ಫಾರ್ ಅಬೌಟ್ 31.45% ಆಫ್ ದ ಟೋಟಲ್ ಪ್ರೊಡಕ್ಷನ್ ಡ್ಯೂರಿಂಗ್ 2021-2022. ಅಂದ್ರೆ ಓವರ್ಆಲ್ ವರ್ಲ್ಡ್ ಒಳಗೆ ಟೋಟಲ್ ಪ್ರೊಡಕ್ಷನ್ ಸಪೋಸ್ 100% ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಅದರೊಳಗೆ 31.4% ಏನೈತಿ ಅದು ಇಂಡಿಯಾಲಿಂತ್ರ ಪ್ರೊಡ್ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಹ್ಯೂಜ್ ಕ್ವಾಂಟಿಟಿ ಆಫ್ ಕೋಕೋನಟ್ಸ್ ನಾವು ಇಂಡಿಯಾ ಒಳಗೆ ಪ್ರೊಡ್ಯೂಸ್ ಮಾಡ್ತೀವಿ ವಿತ್ ಪ್ರೊಡಕ್ಷನ್ ಆಫ್ 19,247 million nuts. ಸೊ 19,247 million nuts ಅಂತಂದ್ರೆ ಆಲ್ಮೋಸ್ಟ್ 20,000 million nuts ನಾವು ಪ್ರೊಡ್ಯೂಸ್ ಮಾಡ್ತೀವಿ ಎವ್ರಿ ಇಯರ್. ಸೊ 20,000 million nuts ಇನ್ ದ ಸೆನ್ಸ್ 20,000 million kai ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ನಾಟ್ ಎ ಜೋಕ್. ಓಕೆ, ಸೊ ದ ಕ್ರಾಪ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 3 lakh million ಅಂದ್ರೆ $3.88 billion ನಮ್ಮ ಜಿ ಡಿ ಪಿ ಒಳಗೆ ಕಾಂಟ್ರಿಬ್ಯೂಷನ್ ಐತಿ ಬರೇ ಕೋಕೋನಟ್ ದಷ್ಟ. ಇಲ್ಲಿ ನೋಡ್ಬೋದು ಚಾರ್ಟ್ ಹಾಕಿ ತೋರಿಸ್ಯಾರ ಇಂಡಿಯಾಸ್ ಕೋಕೋನಟ್ ಪ್ರೊಡಕ್ಷನ್ ಟ್ರೆಂಡ್ ಮಿಲಿಯನ್ ನಟ್ಸ್. ಸೊ 2015 ಲಿಂದ 2021 ಮಟ ಐತಿ 21,207 million nuts ನಾವು 2021 ಪ್ರೊಡ್ಯೂಸ್ ಮಾಡಿವಿ. ಸೊ ದಿಸ್ ಈಸ್ ಅ ಹ್ಯೂಜ್ ನಂಬರ್. ಸೊ ಓವರ್ಆಲ್ ನಂದು ಹೇಳುವುದೇನೈತಂತಂದ್ರೆ 100% ಇಂಡಿಯಾ ಈಸ್ ನಂಬರ್ ಒನ್ ಇನ್ ಪ್ರೊಡಕ್ಷನ್ ಆಫ್ ಕೋಕೋನಟ್ಸ್. ಆಮೇಲೆ ನಂಬರ್ ಒನ್ ಇರೋದ್ರಿಂದ ಕನ್ಸಂಪ್ಷನ್ನು ಇಂಡಿಯಾ ಒಳಗೆ ಜಾಸ್ತಿ ಐತಿ, ಪ್ಲಸ್ ಎಕ್ಸ್ಪೋರ್ಟ್ನೂ ಇಂಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಕೋಕೋನಟ್ಸಿಗೆ ಐತಿ. 30% ಮಾರ್ಕೆಟ್ ಶೇರ್ ಇನ್ ದ ಸೆನ್ಸ್ ಇಟ್ ಈಸ್ ನೋ ಜೋಕ್. ಓಕೆ, ಹ್ಯೂಜ್ ಸ್ಕೋಪ್ ಐತಿ, ಹ್ಯೂಜ್ ಮಾರ್ಕೆಟ್ ಐತಿ. ಬಟ್ ಕೆಲವೊಂದು ಚಾಲೆಂಜಸ್ ಅದಾವು, ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಯಾಕಂತಂದ್ರೆ ಭಾಳಷ್ಟು ಜನ ನಮ್ದು ಹೌ ಟು ಎಕ್ಸ್ಪೋರ್ಟ್ ಕೋಕೋನಟ್ಸ್ ಈ ವಿಡಿಯೋ ನೋಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಭಾಳಷ್ಟು ಮಂದಿ ಫಾರ್ಮರ್ಸ್ ಕಾಂಟ್ಯಾಕ್ಟ್ ಮಾಡ್ತಾಳೆ, ಭಾಳಷ್ಟು ಮಂದಿ ಲೋಕಲೈಟ್ಸ್ ಹೂ ಹ್ಯಾವ್ ಓನ್ ಫಾರ್ಮ್ಸ್ ಅಂದರೆ ಯಾರು ಓನ್ ಫಾರ್ಮ್ ಲ್ಯಾಂಡ್ ಇರ್ತಾವೆ. ಕೋಕೋನಟ್ಸ್ ಅವರು 50 ಎಕರೆ 100 ಎಕರೆ 500 ಎಕರೆ ಹಿಂಗೆ ಬೆಳೀತಿರ್ತಾರೆ, ಅವ್ರ ಸದ್ಯಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಸೊ ಅವ್ರದ್ದು ಮೇನ್ ಕ್ವೆಶನ್ ಏನು ಇರ್ತದೆ ಅಂತಂದ್ರೆ, ಸರ್ ನಮ್ಮ ಸ್ವಂತ ಫಾರ್ಮ್ ಲ್ಯಾಂಡ್ ಐತಿ, ಸೊ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಕತ್ತೀವಿ, ಸೊ ಯಾವ ಟೈಪ್ ನಾವು ಮಾಡ್ಬೇಕಂತೇಳಿ ಅವ್ರು ನನಗೆ ಕೇಳ್ತಾರೆ. ಸೊ ಫಾರ್ ದಿಸ್ ಇದನ್ನು ನಾನು ಇವತ್ತು ವಿಡಿಯೋ ಮಾಡೀನಿ. ಫಾರ್ ಎನ್ ಎಕ್ಸಾಂಪಲ್, ಯಾವುದೂ ಬಿಸ್ನೆಸ್ ಒಳಗೆ ಸ್ಪೆಷಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಲಾಜಿಸ್ಟಿಕ್ಸ್ ಏನೈತಿ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಓಕೆ, ನನಗೆ ಕಾಂಟ್ಯಾಕ್ಟ್ ಮಾಡೋ ಜನ ಮ್ಯಾಕ್ಸಿಮಮ್ ಜನ ಏನಿದ್ದಾರೆ ತುಮಕೂರ್ದಿಂದ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಈ ಸೈಡ್ದಿಂದ ಎಲ್ಲರೂ ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ವೈ? ಬಿಕಾಸ್ ಈ ಏರಿಯಾಸ್ ಒಳಗೆ ಕೋಕೋನಟ್ ಪ್ರೊಡಕ್ಷನ್ ಜಾಸ್ತಿ ಐತಿ. ಸೊ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ, ಕೋಕೋನಟ್ ಪ್ರೊಡಕ್ಷನ್ ನಿಮ್ಮ ಏರಿಯಾ ಒಳಗೆ ನೀವು ಎಲ್ಲನೂ ಮಾಡ್ತಿರ್ತೀರಿ, ಭಾಳಷ್ಟು ನಿಮ್ಗೆ ಅವೈಲಬಿಲಿಟಿ ಇರ್ತೈತಿ, ಸೊ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತ ತಂತಿರ್ತೀರಿ, ನಿಮಗೆ ಇಂಟ್ರೆಸ್ಟ್ ಇರ್ತೈತಿ, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ನಾನು ಹೇಳ್ದಂಗೆ ಲಾಜಿಸ್ಟಿಕ್ಸ್ ಏನೈತಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಭಾಳ ಮ್ಯಾಟರ್ ಆಗುತ್ತೆ. ಸ್ಪೆಷಲಿ ನಾವೀಗ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡತ್ತೀವಿ ಅಂದಮೇಲೆ ಎಕ್ಸ್ಪೋರ್ಟ್ ನೀವು ಮಾಡ್ಬೇಕಂತಂದ್ರೆ ಲಾಜಿಸ್ಟಿಕ್ ಪ್ಲೇಸ್ ಅ ಬಿಗ್ ರೋಲ್. ಸೊ ಸಪೋಸ್ ಇಫ್ ವಿ ಕನ್ಸಿಡರ್ ದಿಸ್ ಇಂಡಿಯಾ ಮ್ಯಾಪ್. ಓಕೆ, ಸೊ ನಾವು ಇದನ್ನು ಸ್ವಲ್ಪ ಜೂಮ್ ಮಾಡೋಣ ಈಗ. ಓಕೆ, ಸೊ ನೀವು ಇಲ್ಲದಿರಂತ ತಿಳ್ಕೊರಿ. ಸಪೋಸ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಾಕತ್ತೀರಿ ತುಮಕೂರಿಂದ, ಹಾಸನಿಂದ, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ವಿಚ್ ಇಸ್ ದಿಸ್ ಪಾರ್ಟ್ ಆಫ್
ಕರ್ನಾಟಕ. ಓಕೆ, ಸೊ ಈ ಪಾರ್ಟ್ ಆಫ್ ಕರ್ನಾಟಕದಿಂದ ನಿಮ್ಮ ಪ್ರೊಡಕ್ಷನ್ ಐತಿ, ನೀವು ಇಲ್ಲಿಂದ್ರ ಪ್ರೊಡ್ಯೂಸ್ ಮಾಡ್ತೀರಿ, ಆಮೇಲೆ ಇಲ್ಲಿಂದ್ರ ನೀವು ನಿಮ್ಮ ಫಾರ್ಮ್ ಲ್ಯಾಂಡ್ಸ್ ಎಲ್ಲ ಇಲ್ಲದವು ಆ್ಯಂಡ್ ಯು ಆರ್ ಕಾಲಿಂಗ್ ಫ್ರಮ್ ಹಿಯರ್. ಬಟ್ ಇಂಡಿಯಾದಿಂದ್ರ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ಸ್ ಆಗೋದಂತಂದ್ರೆ ಟ್ಯುಟಿಕಾರ್ನ್ ಪೋರ್ಟ್ದಿಂದ ಆಗುತ್ತೆ, ಆಮೇಲೆ ದ ಕಲೆಕ್ಷನ್ ಪಾಯಿಂಟ್ ಈಸ್ ಫ್ರಾಮ್ ಪೊಲ್ಲಾಚಿ. ಓಕೆ, ಸೊ ಪೊಲ್ಲಾಚಿ ಕೊಯಂಬತ್ತೂರ್ನಾಗ ಐತಿ, ಆಮೇಲೆ ಇಲ್ಲಿಂದ್ರ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ಸ್ ಆಗ್ತೈತಿ. ಇಲ್ಲಿಂದ್ರ ಯಾಕೆ ಆಗ್ತೈತೆ ಅಂತಂದ್ರೆ ದಿಸ್ ಈಸ್ ವೆರಿ ನಿಯರೆಸ್ಟ್ ಟು ದ ಪೋರ್ಟ್. ಓಕೆ, ಸೊ ಪೋರ್ಟಿಗೆ ಭಾಳ ಹತ್ತಿರ ಇರೋದ್ರಿಂದ ಇಲ್ಲಿಂದ್ರ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ಸ್ ಆಗ್ತೈತಿ. ಸೊ ನೀವೇನು ವಿಚಾರ ಮಾಡ್ತೀರಿ, ಸರ್ ತುಮಕೂರು ಒಳಗೆ ನಮ್ದು ಫಾರ್ಮ್ ಐತಿ, ಶಿವಮೊಗ್ಗನಾಗ ನಮ್ಮ ಫಾರ್ಮ್ ಐತಿ, ಮಂಡ್ಯ ಒಳಗೆ ನಮ್ಮ ಫಾರ್ಮ್ ಐತಿ, ಚಿಕ್ಕಮಗಳೂರಿನಾಗ ನಮ್ಮ ಫಾರ್ಮ್ ಐತಿ, ಸೊ ನಾವು ಇಲ್ಲಿಂದ್ರ ನಾವು ಯಾಕೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಂಗಿಲ್ಲರಿ ಅಂತ ಹೇಳ್ತೀರಿ ನೀವು. 100% ದ ಕ್ವೆಶನ್ ಈಸ್ ರೈಟ್. ಬಟ್ ಈಗ ನೀವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಟ್ಯುಟಿಕಾರ್ನ್ವರೆಗೂ ನೀವು ಎಷ್ಟು ಬೇರ್ ಮಾಡಬೇಕಾಗುತ್ತೆ, ಪ್ಲಸ್ ಇಲ್ಲಿಂದ ಟ್ಯುಟಿಕಾರ್ನ್ವರೆಗೂ ನೀವು ಬೇರ್ ಮಾಡಬೇಕಂತಂದ್ರೆ ಯಾವುದು ಕಾಸ್ಟ್ ನಿಮಗೆ ಕಡಿಮೆ ಬೀಳ್ತೈತಿ, ಇದನ್ನು ನೀವು ವಿಚಾರ ಮಾಡಬೇಕಾಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಟ್ಯುಟಿಕಾರ್ನ್ ಬೇಡ ನಮ್ದು, ಇಲ್ಲೇ ನಮಗೆ ಕಾರವಾರ ಅಥವಾ ಮಂಗಳೂರು ಪೋರ್ಟ್ ನಮಗೆ ಸಮೀಪ ಆಗ್ತೈತೆ ಅಂತ ತಿಳ್ಕೊರಿ. ಮಂಗಳೂರು ಪೋರ್ಟ್ ಸಮೀಪ ಆಗ್ತಿದ್ರೂ ಕೂಡ ಅಲ್ಲಿಂದ್ರ ಎಕ್ಸ್ಪೋರ್ಟ್ ಆಗಂಗಿಲ್ಲ. ಓಕೆ, ಸೊ ಇಲ್ಲೇ ನಿಮ್ದು ಮಂಗಳೂರು ಪೋರ್ಟ್ ಬರ್ತೈತಿ, ಸೊ ಮಂಗಳೂರು ಪೋರ್ಟ್ ಇಲ್ಲಿ ಬರ್ತೈತಿ, ಮಂಗಳೂರು ಪೋರ್ಟ್ ಸಮೀಪ ಐತಿ, ನಾವು ಅಲ್ಲಿಂದ್ರ ಎಕ್ಸ್ಪೋರ್ಟ್ ಮಾಡೋಣ ಅಂತೇಳಿ ನೀವು ವಿಚಾರ ಮಾಡ್ಬೋದು. ಆದ್ರೆ ಲಾಜಿಸ್ಟಿಕ್ಸ್ನಾಗ ಫಿಸಿಬಿಲಿಟಿ ಯಾವಾಗ ಚೆಕ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ್ರ ಎಷ್ಟು ವೆಸಲ್ಸ್ ಮೂವ್ ಆಗಾಕತ್ತಾವು, ಸೊ ಇಲ್ಲಿಂದ್ರ ಮೂಮೆಂಟ್ ಹೆಂಗೈತಿ, ವೆಸಲ್ಸ್ ದ ಶಿಪ್ಪಿಂಗ್ ಲೈನ್ ಮೂಮೆಂಟ್ ಹೆಂಗೈತಿ, ಅದ್ರ ಬೇಸಿಸ್ ಮೇಲೆ ನಾವು ವಿಚಾರ ಮಾಡ್ತೀವಿ ಯಾವಾಗ್ಲೂ. ಓಕೆ, ಸೊ ಎಲ್ಲಿಂದ ಜಾಸ್ತಿ ಮೂಮೆಂಟ್ ಇರ್ತೈತಿ, ಫಾರ್ ಎನ್ ಎಕ್ಸಾಂಪಲ್ ನೀವು ಮುಂಬೈ ಪೋರ್ಟ್ ಏನೈತಿ, ಮುಂಬೈ ಪೋರ್ಟ್ದಿಂದ ಇನ್ನೂ ಎಕ್ಸ್ಪೋರ್ಟ್ ಮಾಡ್ಬೋದು, ಆದ್ರೆ ನೀವು ಮಂಗಳೂರಿಂದ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಮುಂಬೈ ಪೋರ್ಟ್ನಾಗ ಟ್ರಾಫಿಕ್ ಜಾಸ್ತಿ ಐತಿ, ಶಿಪ್ಪಿಂಗ್ ಲೈನ್ಸ್ನು ಜಾಸ್ತಿ ಅದಾವು, ವೆಸಲ್ಸ್ ಜಾಸ್ತಿ ಇರ್ತಾವೆ, ಕಂಟೈನರ್ ಮೂಮೆಂಟ್ ಜಾಸ್ತಿ ಐತಿ, ಸೊ ಅಲ್ಲಿ ನಿಮಗೆ ಫ್ರೇಟ್ ಕಾಸ್ಟ್ ಏನು ಸಿಗ್ತೈತಲ್ಲ ಅದು ಕಡಿಮೆ ಸಿಗ್ತೈತಿ. ಆದ್ರೆ ಮಂಗಳೂರಿನಾಗ ನಿಮಗೆ ಫ್ರೇಟ್ ಕಾಸ್ಟ್ ಜಾಸ್ತಿ ಸಿಗ್ಬೋದು, ಯಾಕಂತಂದ್ರೆ ಇಲ್ಲಿಂದ್ರ ರೆಗ್ಯುಲರ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಂಗಿಲ್ಲ. ದಟ್ ಈಸ್ ವೈ ನೀವೇನೈತಿ ನಿಮ್ದು ಕೊಕೊನಟ್ ಏನೈತಿ ಪೊಲ್ಲಾಚಿಗೆ ಟ್ರಾನ್ಸ್ಪೋರ್ಟ್ ಮಾಡೋದು ವಿಚಾರ ಮಾಡಬೇಕಾಗುತ್ತೆ. ಇನ್ ಕೇಸ್ ಪೊಲ್ಲಾಚಿ, ಆಂಧ್ರ ಪ್ರದೇಶ್, ತಮಿಳ್ನಾಡು ಇಲ್ಲೂ ಕೂಡ ಕೊಕೊನಟ್ ಸಿಗ್ತಾವ. ಓಕೆ, ಸೊ ನಮ್ಮ ಕರ್ನಾಟಕ ಒಳಗೆ ಏನು ಕೊಕೊನಟ್ ಐತಿ ಅದಕ್ಕಿನ್ನ ಇಲ್ಲಿದ್ದು ಕ್ವಾಲಿಟಿ ಸ್ವಲ್ಪ ಡೌನ್ ಇತ್ತಂದ್ರೂ ಕೂಡ ಎಕ್ಸ್ಪೋರ್ಟ್ ಮಾರ್ಕೆಟ್ನಾಗ ಪೊಲ್ಲಾಚಿದ ಪ್ರಿಫರ್ ಮಾಡ್ತಾರೆ. ಸ್ಪೆಷಲಿ ನಾವು ಈಗ ದುಬೈ ಮಾರ್ಕೆಟ್ ಮಾತಾಡತ್ತಿದ್ವಿ ಅಂತಂದ್ರೆ ವೈ, ಬಿಕಾಸ್ ಇಟ್ಸ್ ವೆರಿ ಈಸಿ ಟು ಎಂಟರ್. ಸೊ ಪೊಲ್ಲಾಚಿದ ಮ್ಯಾಕ್ಸಿಮಮ್ 100% ನಾವು ಪೊಲ್ಲಾಚಿದಿಂದನೇ ದುಬೈಗೆ ಎಕ್ಸ್ಪೋರ್ಟ್ ಆಗ್ತೈತಿ. ಸೊ ನಮ್ದಿಲ್ಲೇ ಕೊಕೊನಟ್ ಎಷ್ಟು ಚಲೋ ಇತ್ತಂದ್ರೂ ಕೂಡ ಕಸ್ಟಮರ್ಸ್ ಏನದಾರ ಅವ್ರು ನಮಗೆ ಪೊಲ್ಲಾಚಿಂದನೇ ಕೊಡ್ರಿ ಅಂತಾರೆ, ಯಾಕಂತಂದ್ರೆ ಇಲ್ಲಿಂದ ನಮ್ಮ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಬೀಳ್ತೈತಿ, ಪ್ಲಸ್ ಟ್ಯುಟಿಕಾರ್ ನಿಂತ್ರ ವೆಸಲ್ ಮೂಮೆಂಟ್ಸ್ ಟು ದುಬೈ ಭಾಳ ಜಾಸ್ತಿ ಅದಾವೆ. ಓಕೆ, ಸೊ ಹಿಂಗಾಗಿ ಪೊಲ್ಲಾಚಿದಿಂತ್ರನ ಫಿಸಿಬಿಲಿಟಿ ಆಗ್ತೈತಿ. ಸೊ ಯಾವಾಗಲೂ ನೀವು ನಿಮ್ಮ ಫಾರ್ಮ್ ಐತಿ, ಆಮೇಲೆ ನಿಮ್ಮದು ಸ್ವಂತ ಬೆಳಿತೀರಿ, ಆಮೇಲೆ ಪ್ರೊಡಕ್ಷನ್ ಮಾಡ್ತೀರಿ, ಅದ್ರ ಸಲುವಾಗಿ ನಾ ನಮ್ಮ ಫಾರ್ಮ್ ಒಳಗಿಂತ್ರ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತೇಳಿ ನೀವು ವಿಚಾರ ಮಾಡಿದ್ರಂತಂದ್ರೆ ಯಾವಾಗಲೂ ಈ ಕ್ಯಾಲ್ಕುಲೇಷನ್ಸ್ ನೀವು ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ನೀವು ಪ್ರೊಡಕ್ಟ್ ಮೇಲೆ ಕಡಿಮೆ ಪ್ರೈಸ್ ಕೊಡ್ಬೋದು, 1-2 ರೂಪಾಯಿ ನೀವು ಕಡಿಮೆ ಮಾಡ್ಬೋದು ಇವ್ರಕಿನ್ನ, ಆದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ನಾಗ ನೀವು ಕಡಿಮೆ ಏನು ಮಾಡೋಕ್ಕಾಗಂಗಿಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಟ್ ಆ್ಯಕ್ಚುಯಲ್ ನಿಮಗೆ ಬೀಳುದ. ಓಕೆ, ಸೊ ಅಲ್ಟಿಮೇಟ್ಲಿ ಇಲ್ಲಿಂದ್ರ ನಿಮ್ದು ಮಟೀರಿಯಲ್ ದುಬೈಗೆ ಮುಟ್ಟಬೇಕು. ಓಕೆ, ಸೊ ದುಬೈಗೆ ಮುಟ್ಟಬೇಕಂತಂದ್ರೆ ಸೊ ಆದಷ್ಟು ಕಡಿಮೆ ಕಾಸ್ಟ್ನಿಂದ ಯಾವ ರೂಟ್ನಿಂದ ಮುಟ್ತೈತಿ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿಗೆ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನಿಮ್ದು ಏನಾಗುತ್ತೆ, ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನಿಮ್ಮ ಕಾಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲಿಂದ ಇಲ್ಲೇ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಯೂಶ್ವಲಿ ಪ್ರಿಫರ್ ಮಾಡೋದು ಪೊಲ್ಲಾಚಿಯಿಂದ. ಸೊ ನಿಮಗೇನಾದ್ರೆ ಕೊಕೊನಟ್ ಎಕ್ಸ್ಪೋರ್ಟ್ ಮಾಡೋದು ಇಂಟ್ರೆಸ್ಟ್ ಇತ್ತಂತಂದ್ರೆ 100% ನೀವು ಪೊಲ್ಲಾಚಿದಿಂದ ಎಕ್ಸ್ಪೋರ್ಟ್ ಮಾಡ್ಬೋದು. ಕೆಲವೊಂದು ಜನ ಏನು ಮಾಡಕತ್ತಾರ, ಮಂಡ್ಯದಿಂದ ಮೈಸೂರಿಂದ ಪೊಲ್ಲಾಚಿಗೆ ಸಪ್ಲೈ ಆಗಾಕತ್ತೈತಿ. ಓಕೆ, ಮಂಡ್ಯದಿಂದ ಮೈಸೂರಿಂದ ಪೊಲ್ಲಾಚಿಗೆ ಸಪ್ಲೈ ಆಗಿ ಅಲ್ಲಿಂದ ಕಂಟೈನರ್ ಲೋಡಿಂಗ್ ಆಗ್ತಾವೆ, ಅಲ್ಲಿಂದ ಕಂಟೈನರ್ ಲೋಡ್ ಆಗಿ ಆಮೇಲೆ ಟ್ಯುಟಿಕಾರ್ನ್ ಪೋರ್ಟ್ದಿಂದ ಎಕ್ಸ್ಪೋರ್ಟ್ ಆಗಾಕತ್ತಾವೆ. ಲ್ಯಾಂಡಿಂಗ್ ಪ್ರೈಸ್ ಏನೈತಿ ದುಬೈ ಒಳಗಾಗಲಿ ಯಾವುದು ಕಂಟ್ರಿ ಒಳಗಾಗಲಿ, ಲ್ಯಾಂಡಿಂಗ್ ಪ್ರೈಸ್ ನಿಮ್ದು ಎಷ್ಟು ಬೀಳಾಕತ್ತೈತಿ ಅದನ್ನು ನೀವು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಟ್ ಈಸ್ ನಾಟ್ ಸೋ ಯುನೋ ಜಸ್ಟ್ ನೀವು ನಮ್ಮ ಫಾರ್ಮ್ ಐತಿ ಅಂಥೇಳಿ ನೀವು ಇಮಿಡಿಯೇಟ್ಲಿ ಎಕ್ಸ್ಪೋರ್ಟರ್ ಆಗಿಬಿಡ್ಬೋದು. ನನಗೊಂದು ಕಾಲ್ ಮಾಡಿದ್ರಿ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ, ಓಕೆ ಹಿಂಗೆ ಮಾಡಿರಿ, ಈ ಟ್ರಾನ್ಸ್ಪೋರ್ಟರ್ದವ್ರಿಗೆ ಹೇಳ್ರಿ, ಈ CHAಗೆ ಮಾತಾಡ್ರಿ, ಆಮೇಲೆ ನಿಮ್ಮದು ಕಂಟೈನರ್ ಫಿಲ್ಅಪ್ ಮಾಡಿ ನೀವು ಕಳಿಸ್ಬಿಡ್ರಿ ಅಂಥೇಳಿ ಅನ್ನಕ್ಕೆ ಬರೋಂಗಿಲ್ಲ. ಓಕೆ, ಸೊ ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಾದಮೇಲೆ ನಾನು ನಿಮಗೆ ಸಜೆಷನ್ಸ್ ಕೊಡ್ಬೋದು ವೆದರ್ ನಿಮ್ಮ ಫಾರ್ಮ್ ಲ್ಯಾಂಡ್ದಿಂತ್ರ ಎಕ್ಸ್ಪೋರ್ಟ್ ಆಗಕ್ಕೆ ಪಾಸಿಬಲ್ ಐತಿ ಏನು ಇಲ್ಲ ಅಂಥೇಳಿ. ಓಕೆ, ಸೊ ನಿಮ್ಮ ತುಮಕೂರಿನಾಗ ಇತ್ತು ಅಥವಾ ಚಿಕ್ಕಮಗಳೂರಿನಾಗ ಇತ್ತು, ಅಲ್ಲಿಂದ ನೀವು ಪೊಲ್ಲಾಚಿಗೆ ಕಳಿಸಿ, ಪೊಲ್ಲಾಚಿದಿಂದ ಟ್ಯುಟಿಕಾರ್ನ್ ಥ್ರೂ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಂತಂದ್ರೆ ಕಾಸ್ಟ್ ಇನ್ವಾಲ್ವ್ ಭಾಳ ಜಾಸ್ತಿ ಐತಿ. ಸೊ ಯೂಶ್ವಲಿ ಆ ಕಡೆ ಅಂತ ಆಗಂಗಿಲ್ಲ. ಸೊ ಕೊಕೊನಟ್ ಏನೈತಿ ನೀವು ಪೊಲ್ಲಾಚಿಯಿಂದ ಆರಾಮಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕೊಕೊನಟ್ ಇರಲಿ ಯಾವುದೋ ಪ್ರಾಡಕ್ಟ್ ಇರಲಿ, ಸಪೋಸ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಕತ್ತಿದ್ರಿ ಅಂತಂದ್ರೆ ಆಲ್ರೆಡಿ ಮಾರ್ಕೆಟ್ ಎಲ್ಲೈತಿ,
ಎಲ್ಲಿಂದ್ರ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗಾಗತೈತಿ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಮ್ಮ ಕಡೆ ಫಾರ್ಮ್ ಲ್ಯಾಂಡ್ ಐತಿ ಅಂಥೇಳಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನಕ್ಕೆ ಬರೋಂಗಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಫಾರ್ಮ್ ಲ್ಯಾಂಡ್ ಒಳಗೆ ಯಾರು ಆಲ್ರೆಡಿ ಕಂಟೈನರ್ ತಂದು ಹಚ್ಚಿ ಅದರೊಳಗೆ ಸ್ಟಫಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಾಕತ್ತಾರ ಅಂತಂದ್ರೆ ಅವ್ರು ಯಾವ ಕಂಟ್ರಿಗೆ ಮಾಡಾಕತ್ತಾರ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಆಮೇಲೆ ನಾವು ಡಿಸಿಷನ್ ತೊಗೋಬೇಕಾಗುತ್ತೆ. ಓಕೆ, ಸೊ ಹೊಸದೇನರ ಒಂದು ಇನ್ನೋವೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆಲ್ರೆಡಿ ಯಾರೇನು ಮಾಡಾಕತ್ತಾರ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕೆ ಕಲೀರಿ ಮೊದಲು. ಓಕೆ, ಸೊ ಆಲ್ರೆಡಿ ಒಂದು ಕಡೆ ಅಂತ ಎಕ್ಸ್ಪೋರ್ಟ್ ಆಗಾಕತ್ತೈತೆ ಅಂತಂದ್ರೆ ನಾವು ಅಲ್ಲೇ ಹೋಗಿ ಅಲ್ಲಿಂದ್ರನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವು ನೋಡ್ಬೇಕು ಮೊದಲು. ಅಥವಾ ನಾವು ನಮ್ಮ ಫಾರ್ಮ್ ಲ್ಯಾಂಡಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಏನಾದರೂ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಿರಿ. ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ನೀವು ಕೊಕೊನಟ್ದು ಭಾಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಬರ್ತಾವೆ, ಬೈ ಪ್ರಾಡಕ್ಟ್ಸ್ ಬರ್ತಾವೆ. ಕೊಕೊನಟ್ದು ಚಿಪ್ಸ್ ಬರ್ತಾವೆ, ಡೆಸಿಕೇಟೆಡ್ ಕೊಕೊನಟ್ ಬರ್ತೈತಿ, ಕೊಕೊನಟನ್ನು ಡ್ರೈ ಪೌಡರ್ ಫಾರ್ಮ್ನಲ್ಲಿ ಡಿಹೈಡ್ರೇಟ್ ಮಾಡಿ ಇದನ್ನು ಮಾಡ್ತಾರೆ, ಕೊಕೊನಟ್ದು ಆಯಿಲ್ ಬರ್ತೈತಿ, ಕೊಕೊನಟ್ದು ಭಾಳಷ್ಟು ವೇರಿಯಸ್ ಪ್ರಾಡಕ್ಟ್ಸ್ ಬರ್ತಾವೆ. ಆ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ನೀವು ಆ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ನೋಡ್ರಿ, ದಟ್ ಈಸ್ ಫೈನ್. ಸೊ ಅದನ್ನು ನೀವು ತುಮಕೂರಿಂದ ಮಾಡ್ಬೋದು, ಅಥವಾ ಹಾಸನಿಂದ ಮಾಡ್ಬೋದು, ಮೈಸೂರಿಂದ ಮಾಡ್ಬೋದು, ಚಿಕ್ಕಮಗಳೂರು, ಫ್ರಮ್ ಎನಿವೇರ್, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಟ್ ನೀವು ಕೊಕೊನಟ್ ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೀರಿ ಅದ್ರದ್ದು ಲ್ಯಾಂಡಿಂಗ್ ಪ್ರೈಸ್ ನೀವು ಮ್ಯಾಚ್ ಮಾಡಬೇಕಂತಂದ್ರೆ ಅದನ್ನು ನೀವು ಪೊಲ್ಲಾಚಿಯಿಂದನೇ ಮಾಡಬೇಕಾಗುತ್ತೆ. ಸೊ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಏನದವು ಅದನ್ನು ನೀವು ಮಾಡೋಕ್ಕೆ ಟ್ರೈ ಮಾಡಿದಿರಿ ಅಂತಂದ್ರೆ 100% ಇಟ್ ಈಸ್ ಪಾಸಿಬಲ್. ಸೊ ಅವಾಗ ನೀವು ಪೊಲ್ಲಾಚಿಯಿಂದನೇ ಮಾಡಬೇಕು, ಆಮೇಲೆ ಅಲ್ಲಿಂದ ಇಲ್ಲಿಂದ ಮಾಡ್ಬೇಕಂತ ಹಂಗೇನಿಲ್ಲ. ಬಟ್ ಅಗೇನ್ ನೀವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನೈತಿ, ತಮಿಳ್ನಾಡುನಾಗ ಏನು ನಿಮ್ಮ ಮ್ಯಾನುಫ್ಯಾಕ್ಚರರ್ಸ್ ಅದಾರ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಆಗಲಿ, ಬೈ ಪ್ರಾಡಕ್ಟ್ಸ್ ಆಗಲಿ, ಕೊಕೊನಟ್ದು ತಮಿಳ್ನಾಡುನಾಗ, ಆಮೇಲೆ ಆಂಧ್ರ ಪ್ರದೇಶ್ನಾಗ ಏನು ಮ್ಯಾನುಫ್ಯಾಕ್ಚರರ್ಸ್ ಅದಾರ ಅವ್ರ ಜೊತೆಗೆ ನೀವು ಕಾಂಪೀಟ್ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ನಿಯರೆಸ್ಟ್ ಪೋರ್ಟಿಗೆ ಕಡಿಮೆ ಐತಿ, ಆಮೇಲೆ ನಿಮ್ಮ ಟ್ರಾನ್ಸ್ಪೋರ್ಟ್ ಕಾಸ್ಟ್ ನಿಯರೆಸ್ಟ್ ಪೋರ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ತೈತಿ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ JNPT ಮುಂಬೈ. ಓಕೆ, ಸೊ ಲಾಜಿಸ್ಟಿಕ್ಸ್ ಏನೈತಿ 100% ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತೈತಿ. ಸೊ ಯಾವಾಗ್ಲೂ ಪ್ರಾಡಕ್ಟ್ ನಮ್ಮ ಮನೆ ಒಳಗೆ ಇತ್ತು ಕೂಡ ನಾವು ಕೆಲವೊಂದ್ಸತಿ ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಲಾಜಿಸ್ಟಿಕ್ ಫೀಸಿಬಲ್ ಇರೋದಿಲ್ಲ. ಆಮೇಲೆ ಇನ್ ಕೇಸ್ ಅದನ್ನು ಎಕ್ಸ್ಪೋರ್ಟ್ ಪಾಸಿಬಿಲಿಟಿ ಇತ್ತಂದ್ರೂ ಕೂಡ ನಾವೇನು ಮಾಡ್ಬೇಕಾಗತ್ತೆ, ಬಾಯರ್ ಯಾವ ಟೈಪ್ ಬಾಯರ್ ನಾವು ಸರ್ಚ್ ಮಾಡಾಕತ್ತೀವಿ, ಯಾವ ಬಾಯರಿಗೆ ನಾವು ಮಾತಾಡಕತ್ತೀವಿ, ಅವ್ರು ರಿಟೇಲ್ನಾಗ ಮಾರಾಕತ್ತಾರ, ಏನು ಹೋಲ್ಸೇಲ್ನಾಗ ಮಾರಾಕತ್ತಾರ, ಏನು ಓಪನ್ ಮಾರ್ಕೆಟ್ನಾಗ ಮಾರಾಕತ್ತಾರ, ಆ ಬೇಸಿಸ್ ಮ್ಯಾಗ ನಮ್ಮ ಪ್ರೈಸ್ ಪಾಯಿಂಟ್ ಡಿಸೈಡ್ ಆಗ್ತೈತಿ. ಓಕೆ, ಸೊ ಪ್ರೈಸ್ ಪಾಯಿಂಟ್ ಡಿಸೈಡ್ ಮಾಡಿ ಆಮೇಲೆ ನೀವು ಬೇಕಿದ್ರೆ ನಿಮ್ಮ ಫಾರ್ಮ್ ಲ್ಯಾಂಡ್ಗಿಂತ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಹೇಗೆ ಅಂತ ಕೇಳಿದ್ರಿ ಅಂತಂದ್ರೆ, ಸಪೋಸ್ ನೀವು ಯಾವುದೋ ಒಂದು ಕಂಟ್ರಿಗೆ ಹೋಗ್ತೀರಿ, ಸಿಂಗಾಪುರ್ಗೆ ಹೋಗ್ತೀರಿ ಅಂತ ತಿಳ್ಕೊರಿ. ಸಿಂಗಾಪುರ್ಗೆ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ರು ನಿಮಗೆ ದೊಡ್ಡ ಹೋಲ್ಸೇಲರ್ ಸಿಗ್ತಾರೆ. ಓಕೆ, ಮುಸ್ತಫಾ ಅಂತ ಸ್ಟೋರ್ ಇದೆ, ಮುಸ್ತಫಾ ಸ್ಟೋರ್ನಾಗ ನೀವು ಸಪೋಸ್ ಹೋದ್ರಿ, ಸೊ ಅಲ್ಲಿ ಪರ್ಚೇಸ್ ಮ್ಯಾನೇಜರ್ ನಿಮಗೆ ಫುಲ್ ಕ್ಲೋಸ್ ಫ್ರೆಂಡ್ ಅದಾರ ಅಂತ ತಿಳ್ಕೊರಿ. ಅವ್ರು ತುಮಕೂರ್ನಾಗ ನಿಮ್ದು ಒಂದು ಫಾರ್ಮ್ ಲ್ಯಾಂಡ್ ಐತಿ, ಅವ್ರ ಜೋಡಿ ಟೈ ಅಪ್ ಮಾಡಿ ಅಲ್ಲಿಂದ ಏನೇನು ಕೊಕೊನಟ್ ಬರ್ತಾವೆ ಎಲ್ಲ ನಾವು ತೊಗೊಳಕ್ಕೆ ರೆಡಿ ಇದೀವಿ ಅಂತ ಹೇಳಿ ಅವ್ರು ನಿಮಗೆ ಅಗ್ರಿಮೆಂಟ್ ಮಾಡಿ ನಿಮಗೆ ಡೈರೆಕ್ಟ್ಲಿ ರಿಟೇಲ್ ಸ್ಟೋರ್ನಾಗ ಪರ್ಚೇಸ್ ಮಾಡೋರು ನಿಮಗೆ ಏನಾರು ಅಗ್ರಿಮೆಂಟ್ ಮಾಡಿದ್ರಿ ಅಂತಂದ್ರೆ ಅವಾಗ ನೀವು ತುಮಕೂರಿಂದ ಡೈರೆಕ್ಟ್ಲಿ ಕಳಿಸ್ಬೋದು. ಯಾಕಂತಂದ್ರೆ ನೀವು ಡೈರೆಕ್ಟ್ ರಿಟೇಲ್ ಮಾರ್ಕೆಟ್ನಾಗ ಇಳಿಯಾಕತ್ತೀರಿ, ಸೊ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನು ಅಡಿಷ್ನಲ್ ಬರ್ತೈತೆ ನಿಮ್ಗೆ ಅದನ್ನು ನೀವು ಅಲ್ಲೇ ಮ್ಯಾಚ್ ಮಾಡ್ಕೋಬೋದು. ಓಕೆ, ಸೊ ಸ್ವಲ್ಪ ನೀವು ಕಡಿಮೆ ಮಾರ್ಜಿನ್ನಾಗ ಅದನ್ನು ಸಪ್ಲೈ ಮಾಡೋಕ್ಕೆ ಪಾಸಿಬಿಲಿಟಿ ಅಲ್ಲೇ ಐತಿ. ಅದು ಯಾವಾಗ ಪಾಸಿಬಲ್ ಆಗುತ್ತೆ ಅಂತಂದ್ರೆ ನಿಮ್ದು ಪರ್ಟಿಕ್ಯುಲರ್ಲಿ ಯಾವ ಕಂಟ್ರಿಗೆ ಹೋಗಾಕತೈತಿ, ಆಮೇಲೆ ಯಾವ ಕಸ್ಟಮರಿಗೆ ಹೋಗಾಕತೈತಿ, ಅವ್ರು ಅದನ್ನು ಎಲ್ಲಿ ಪೊಸಿಷನ್ ಮಾಡಾಕತ್ತಾರ ಮಾರ್ಕೆಟ್ನಾಗ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದನ್ನು ನೀವು ಯಾವಾಗ ತಿಳ್ಕೊತೀರಿ ಅವಾಗ ನೀವು ಅದನ್ನು ನಿಮ್ದು ಪ್ರಾಡಕ್ಟ್ ಮನೆಯೊಳಗಿನ ಪ್ರಾಡಕ್ಟ್ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮಾರ್ಕೆಟ್ನಾಗ ಯಾರು ಯಾವ ಪ್ರಾಡಕ್ಟ್ ಎಲ್ಲಿಂದ ಎಕ್ಸ್ಪೋರ್ಟ್ ಆಲ್ರೆಡಿ ಮಾಡಾಕತ್ತಾರ ನಾವು ಅಲ್ಲಿಂದನ ಮಾಡೋದು ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಅದರೊಳಗೆ ಚೇಂಜಸ್ ಮಾಡ್ಕೊಂತ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂತ ನಮ್ಮ ಮನೆಯೊಳಗಿನ ಪ್ರಾಡಕ್ಟ್ ನಾವು ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಬೇಕು ಅದನ್ನು ನೀವು ಆಮೇಲೆ ವಿಚಾರ ಮಾಡಿರಿ. ಒಂದ್ಸತಿ ನಿಮ್ಮ ಕ್ಲೈಂಟ್ ಬೇಸ್ ಫಿಕ್ಸ್ ಆದಮೇಲೆ ಅವಾಗ ನೀವು ಮುಂದಿನ ವಿಚಾರ ಮಾಡಿರಿ, ಅವಾಗ ನೀವು ಮುಂದೆ ಅದನ್ನು ಇನ್ನೂ ಯಾವ ಥರ ಇಂಪ್ರೂವೈಸ್ ಮಾಡ್ಕೊಂಡು ಪ್ರಾಫಿಟ್ ಮಾರ್ಜಿನ್ ಬಳಸ್ಕೊಂತ ಹೋಗ್ಬೋದು ಅದನ್ನು ನೀವು ಅವಾಗ ವಿಚಾರ ಮಾಡ್ಬೋದು. ಓಕೆ, ಸೊ ದ್ಯಾಟ್ಸ್ ಇಟ್. ಐ ಥಿಂಕ್ ಉಳ್ಕೋದೆಲ್ಲ ಡೀಟೇಲ್ಸ್ ಅಂತೂ ನಿಮಗೆ ಗೊತ್ತದವು. ಸಾರಿ, ಇನ್ನೊಂದೇನು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ಸ್ಪೆಷಲಿ ದುಬೈ ಮಾರ್ಕೆಟಿಗೆ ಯಾರು ನೀವು ಕೊಕೊನಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅನ್ನಕತ್ತೀರಿ, ಭಾಳಷ್ಟು ಮಂದಿಗೆ ನಾ ಮಾತಾಡೀನಿ ಲಾಸ್ಟ್ ಇಯರ್, ಅವರೆಲ್ಲರದು ಏನು ಎಕ್ಸ್ಪೀರಿಯನ್ಸ್ ಆಯ್ತಂತಂದ್ರೆ ಭಾಳಷ್ಟು ಮಂದಿ ಏಜೆಂಟ್ಸ್ ಅದಾರ ಮುಂಬೈದಿಂದ ಗುಜರಾತ್ದಿಂದ, ಆಮೇಲೆ ಭಾಳಷ್ಟು ಪ್ಲೇಸಸ್ದಿಂದ ಏಜೆಂಟ್ಸ್ ಏನು ಮಾಡಾಕತ್ತಾರ, ಫಾರ್ಮ್ ಲ್ಯಾಂಡ್ಸಿಗೆ ಬರ್ತಾರ ಅಥವಾ ಕೊಕೊನಟ್ ಪ್ರೊಡಕ್ಷನ್ ಎಲ್ಲಿರ್ತೈತಿ ಅಲ್ಲಿ ಹೋಗ್ತಾರ, ಆಮೇಲೆ ನಮಗೆ ಒಂದು ಕಂಟೈನರ್ ಎರಡು ಕಂಟೈನರ್ ಕೊಕೊನಟ್ ಬೇಕಾಗೈತಿ ನೀವು ಸಪ್ಲೈ ಮಾಡ್ತೀರೇನು ಅಂತ ಹೇಳಿ ಕೇಳ್ತಾರೆ. ಇವರೆಲ್ಲನೂ ಕಂಟೈನರ್ ತರಿಸಿ ಅದನ್ನು ಸಪ್ಲೈ ಮಾಡ್ತಾರೆ, ಆದರೆ ಅಲ್ಲಿ ಕಂಟೈನರ್ ಮುಟ್ಟಿದ ಮೇಲೆ ರೇಟ್ಸ್ ನಮಗೆ ಚಲೋ ಸಿಗಾಕತ್ತಿಲ್ಲ, ರೇಟ್ಸ್ ನಮಗೆ ಪರ್ವಡ್ಸ್ ಆಗತ್ತಿಲ್ಲ, ರೇಟ್ಸ್ ನಮಗೆ ಯಾವ ರೇಟ್ಸ್ನಾಗ ನೀವು
ನಿಮ್ಮ ಲ್ಯಾಂಡಿಂಗ್ ಕಾಸ್ಟ್ ಮೀಟ್ ಔಟ್ ಆಗಾಕತ್ತಿಲ್ಲ, ಅಲ್ಲಿ ರೇಟ್ಸ್ ಎಲ್ಲ ಹೆಚ್ಚಾಗ್ಬಿಟ್ಟವು, ರೇಟ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟವು, ಸೊ ನಿಮಗೆ ಪ್ರಾಫಿಟ್ ಆಗಂಗಿಲ್ಲ, ಇದನ್ನೆಲ್ಲ ಸ್ಟೋರೀಸ್ ಹೇಳ್ಕೊಂಡು ಕುಂದಿರ್ತಾರ. ಸೊ ಎರಡು ಮೂರು ಕೇಸಸ್ ನಾನು ರೀಸೆಂಟ್ಲಿನ ನೋಡೀನಿ, ಬರೀ ಕೋಕೋನಟ್ನಾಗ ಅಷ್ಟೇ ಅಲ್ತಲ್ಲ, ಭಾಳಷ್ಟು ಬೇರೆ ಪ್ರಾಜೆಕ್ಟ್ಸ್ನಾಗೂ ಇವೆಲ್ಲ ಪ್ರಾಬ್ಲಮ್ಸ್ ಆಗಾಕತ್ತವು. ಸೊ ಅದ್ರದ್ದು ಮೇನ್ ರೀಸನ್ ಏನೈತಂತಂದ್ರೆ, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಪೋಸ್ ನೀವು ದುಬೈ ಮಾರ್ಕೆಟಿಗೆ ವಿಚಾರ ಮಾಡಾಕತ್ತಿದ್ರಿ ಅಂತಂದ್ರೆ 100 ಸಲ ವಿಚಾರ ಮಾಡ್ರಿ. ಯಾಕಂತಂದ್ರೆ ಅಲ್ಲಿ ನಿಮಗೆ ಫಿಕ್ಸ್ಡ್ ರೇಟ್ ಮ್ಯಾಗ ತೊಗೊಳ್ಳೋರು ಅಲ್ಲವೀರ್ ಮಾರ್ಕೆಟ್ನಾಗ ಯಾರೂ ಸಿಗಂಗಿಲ್ಲ. ಅಲ್ಲಿ ಎಲ್ಲರೂ ಇರೋರು ಏಜೆಂಟ್ಸ್ ಅದಾರ, ಆಮೇಲೆ ಏಜೆಂಟ್ಸ್ 5% ಮಾರ್ಜಿನ್ ಮೇಲೆ ಕೆಲಸ ಮಾಡ್ತಾರೆ. ಸಪೋಸ್ ನೀವು ಒಂದು ಕಂಟೈನರ್ ನಾನು ಕಳಿಸಿ ನೋಡ್ತೀನಿ, 2 ಕಂಟೈನರ್ ಕಳಿಸಿ ನೋಡ್ತೀನಿ, ಅದು ಪ್ರಾಫಿಟ್ ಆಯ್ತಂತಂದ್ರೆ ನಾನು ಆಮೇಲೆ ಮತ್ತೆ ಕಂಟಿನ್ಯೂಸ್ಲಿ ಕಳಿಸ್ತೀನಿ ಅಂತೇಳಿ ನೀವು ವಿಚಾರ ಮಾಡಿ ಈ ಫೀಲ್ಡ್ನಾಗ ಬರಾಕತ್ತಿದ್ರಿ ಅಂತಂದ್ರೆ ಪ್ಲೀಸ್ ಬರಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದನೇ ಕಂಟೈನರ್ ನೀವು ಕಳಿಸಿದ ಮೇಲೆ ಅದು ನಿಮಗೆ ಪ್ರಾಫಿಟ್ ಆಗ್ಬೋದು ಅಥವಾ ಲಾಸ್ನೂ ಆಗ್ಬೋದು. ಯಾಕಂತಂದ್ರೆ ಮಾರ್ಕೆಟ್ನಾಗ ಪ್ರೈಸಸ್ ಡೈಲಿ ಬೇಸಿಸ್ ಮ್ಯಾಗ ಫ್ಲಕ್ಚುಯೇಟ್ ಆಕೊಂತ ಇರ್ತಾವೆ. ಸೊ ಭಾಳಷ್ಟು ಮಂದಿ ನನ್ನ ಕಾಂಟ್ಯಾಕ್ಟ್ ಯಾರು ಮಾಡಕತ್ತಾರ, ಅವ್ರು ನನಗೆ ಇದನ್ನು ಕೇಳ್ತಾರೆ, ಸರ್ ಇವತ್ತಿನ ದುಬೈನಾಗ ಮಾರ್ಕೆಟ್ ಪ್ರೈಸ್ ಏನೈತ್ರಿ ಕೊಕೊನಟ್ದಾಗಲಿ ಒನಿಯನ್ದಾಗಲಿ, ಸೊ ಇವತ್ತಿನ ರೇಟ್ ಏನೈತೆ ಹೇಳಿ. ಸರ್ ಇವತ್ತಿನ ರೇಟ್ ನಿಮಗೆ ಗೊತ್ತು ಮಾಡ್ಕೊಂಡು ನಿಮಗೆ ಏನೂ ಉಪಯೋಗ ಇಲ್ಲ. ಭಾಳಷ್ಟು ಮಂದಿ ಅಲ್ಲಿಂತ್ರ ಏಜೆಂಟ್ಸ್ ಏನು ಮಾಡ್ತಿರ್ತಾರೆ, ಇಲ್ಲೇ ಭಾಳಷ್ಟು ಸಪ್ಲೈಯರ್ಸಿಗೆ ಇಲ್ಲಿ ಎಕ್ಸ್ಪೋರ್ಟರ್ಸಿಗೆ ಲಿಸ್ಟ್ ಕಳಿಸ್ತಿರ್ತಾರೆ, ಟುಡೇಸ್ ರೇಟ್ ಅಂತೇಳಿ. ಟುಡೇಸ್ ರೇಟ್ ಡಸಂಟ್ ಮ್ಯಾಟರ್. ಯಾಕಂತಂದ್ರೆ ಇವತ್ತಿನ ರೇಟ್ ನಿಮ್ಮ ಕಂಟೈನರ್ ಇವತ್ತಲ್ಲಿರಂಗಿಲ್ಲ. ಓಕೆ, ಇವತ್ತಿನ ರೇಟ್ ಭಾಳ ಚಲೋ ಐತಂತೇಳಿ ನೀವು ಕಂಟೈನರ್ ಇವತ್ತು ಲೋಡ್ ಮಾಡಿ ನೀವು ಕಳಿಸಿದ ಮೇಲೆ 10 ದಿವಸ ಆದಮೇಲೆ ನಿಮ್ಮ ಕಂಟೈನರಲ್ಲಿ ಮುಟ್ತೈತಿ. ಸೊ 10 ದಿವಸ ಆದ್ಮ್ಯಾಗಿಂದ ರೇಟ್ ನಿಮಗೆ ಇವತ್ತು ಗೊತ್ತಿರಂಗಿಲ್ಲ, 10 ದಿವಸ ಆದ್ಮ್ಯಾಗಿಂದ ರೇಟ್ ನಿಮಗೆ 10 ದಿವಸ ಆದಮೇಲೆ ಗೊತ್ತಾಗೋದು. ಓಕೆ, ಸೊ ಡೋಂಟ್ ಗೆಟ್ ಫೂಲ್ಡ್ ಬೈ ಆಲ್ ದೀಸ್ ಯುನೋ ಟುಡೇಸ್ ರೇಟ್, ಪ್ರೆಸೆಂಟ್ ರೇಟ್, ಕರೆಂಟ್ ರೇಟ್ ಇವೆಲ್ಲ ಏನು ಹೇಳ್ತಿರ್ತಾರಲ್ಲ ಅದರಿಂದ ಏನೂ ಉಪಯೋಗ ಆಗಂಗಿಲ್ಲ. ಯಾಕಂತಂದ್ರೆ ಅದು ಒಂದು ಫೇಸ್ನಾಗ ನಡೀತಿರ್ತೈತಿ. ಓಕೆ, ಇವತ್ತು ಆ ರೇಟ್ ಐತಂತಂದ್ರೆ ನಿಮ್ಮ ಕಂಟೈನರ್ ಮುಟ್ಟಿದ ಮ್ಯಾಗೂ ಅದೇ ರೇಟ್ ಇರ್ತೈತಂತಿರಂಗಿಲ್ಲ. ಇದು ಯಾರಿಗೆ ಯೂಸ್ ಆಗುತ್ತೆ ಕರೆಂಟ್ ರೇಟ್ ಟುಡೇಸ್ ರೇಟ್ ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ, ಸಪೋಸ್ ನೀವು 10 ದಿವಸ ಹಿಂದೆ ಕಂಟೈನರ್ ಆಲ್ರೆಡಿ ದುಬೈನಾಗ ಕಳಿಸಿರಿ, ಇವತ್ತಲ್ಲಿ ಕಂಟೈನರ್ ನಿಮ್ಮ ಮಾರ್ಕೆಟ್ನಾಗ ಇತ್ತಂತಂದ್ರೆ ಅವತ್ತಿನ ರೇಟ್ ನೀವು ತಿಳ್ಕೊಂಡು ನಿಮ್ಮ ಏಜೆಂಟ್ ಯಾವ ರೇಟಿಗೆ ಮಾರಾಕತ್ತಾನ, ಅವ ಏನು ಕರೆಕ್ಟ್ ಹೇಳಕತ್ತಾನ, ಏನು ಸುಳ್ಳು ಹೇಳಕತ್ತಾನ, ಅದನ್ನು ನೀವು ಗೊತ್ತು ಮಾಡ್ಕೊಳಕ್ಕೆ ನಿಮಗೆ ಕರೆಂಟ್ ರೇಟ್ ಗೊತ್ತು ಮಾಡ್ಕೊರಿ, ದ್ಯಾಟ್ ಈಸ್ ಫೈನ್. ಆದರೆ ರೇಟ್ ನೋಡಿ ಇವತ್ತು ರೇಟ್ ಚಲೋ ಐತಿ ಅಂತೇಳಿ ನಾನು ಕಂಟೈನರ್ ಕಳಿಸ್ತೀನಿ ಅಂತಂದ್ರೆ ದ್ಯಾಟ್ ಈಸ್ ನಾಟ್ ಎ ಗುಡ್ ಐಡಿಯಾ. ಯಾಕಂತಂದ್ರೆ ನಿಮ್ಮ ಕಂಟೈನರಲ್ಲಿ ಮುಟ್ಟು ಮಟ ರೇಟ್ಸ್ ಚೇಂಜ್ ಆಗಿಬಿಟ್ಟಿರ್ತಾವೆ. ಸೊ ಬೇಸ್ಡ್ ಆನ್ ಕರೆಂಟ್ ರೇಟ್ ನೀವು ಡೀಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಪೋಸ್ ನಿಮಗೆ ಯಾರು ಫಿಕ್ಸ್ಡ್ ರೇಟ್ ಮ್ಯಾಗ ತೊಗೊಳಕ್ಕೆ ನಿಮಗೆ ಸಿಕ್ಕ್ರ ಅಂತಂದ್ರೆ ಅವ್ರ ಜೋಡಿ ನೀವು ಡೀಲ್ ಮಾಡ್ಬೋದು. ಓಕೆ, ಸೊ ಐ ಥಿಂಕ್ ಇನಫ್ ಆಫ್ ಇನ್ಫಾರ್ಮೇಷನ್ ಐತಿ ಇದ್ರೊಳಗೆ. ಇನ್ ಕೇಸ್ ಕೋಕೋನಟ್ ಮಾರ್ಕೆಟ್ನಾಗ ಎಂಟರ್ ಆಗ್ಬೇಕನ್ನತ್ತಿದ್ರಿ ಅಂತಂದ್ರೆ ಹೋಲ್ ಇಯರ್ ಸಪ್ಲೈ ಮಾಡೋದು ನೋಡ್ರಿ. ಹೋಲ್ ಇಯರ್ ನೀವು ಸಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಆನ್ ಆ್ಯನ್ ಎವರೇಜ್ ಪ್ರಾಫಿಟ್ಸ್ ನಿಮಗೆ ಆಗ್ತೈತಿ. 1 ಕಂಟೈನರ್ 2 ಕಂಟೈನರ್ ಮಾಡಿ ನೋಡ್ತೀನಿ, ಅದಾದ್ಮೇಲೆ ಪ್ರಾಫಿಟ್ ಆದಮೇಲೆ ಅದೇ ಪ್ರಾಫಿಟ್ನಾಗ ಮತ್ತೆ ನಾನು ಕಂಟೈನರ್ಸ್ ಕಳಿಸ್ತೀನಿ, ಈ ಐಡಿಯಾ ಇಟ್ಕೊಂಡು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನಾಗ ಮಾಡಬೇಡ್ರಿ. ಓಕೆ, ಕೆಲವೊಂದ್ಸತಿ ಪ್ರಾಫಿಟ್ ಆಗ್ಬೋದು, ಕೆಲವೊಂದ್ಸತಿ ಲಾಸ್ ಆಗ್ಬೋದು. ಇನ್ ಕೇಸ್ ನಿಮಗೆ ಫಿಕ್ಸ್ಡ್ ರೇಟ್ ಮ್ಯಾಗ ತೊಗೊಳ್ಳೋ ಕಸ್ಟಮರ್ ಸಿಕ್ಕ್ರ ಅಂತಂದ್ರೆ 100% ಯು ಕ್ಯಾನ್ ಡೂ ಇಟ್. ಅವಾಗ ನೀವು ಕಾಂಟ್ಯಾಕ್ಟ್ ಮಾಡಿರಿ, ವಿ ಕ್ಯಾನ್ ಟಾಕ್. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್, ಬಾಯ್ ಬಾಯ್.